ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲಿಷ್ ಆಕ್ರಮಣದಿಂದ ಕನ್ನಡ ನರಳುತ್ತಿರುವಂತಹ ಈ ಸಮಯದಲ್ಲಿ ಕನ್ನಡ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ತನ್ನ ಬದುಕೆಂಬ ಸಮಾರಂಭಕ್ಕೆ ಕೊನೆಯ ವಂದನಾರ್ಪಣೆ ಹೇಳಿದ್ದಾರೆ. ಕನ್ನಡದ ಖ್ಯಾತ ಹಾಗೂ ಹಿರಿಯ ನಿರೂಪಕಿ ಅಪರ್ಣ ಅವರು ಅಪಾರ ಅಭಿಮಾನಿಗಳನ್ನು ಬಿಟ್ಟು ಹಗಲಿದ್ದಾರೆ. ಹಲವು ದಿನಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಅಪರ್ಣ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಜುಲೈ 11ರಂದು ಮೃತಪಟ್ಟಿದ್ದಾರೆ. ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ಅವರ ಜೀವನ ಪಯಣ ಸ್ಫೂರ್ತಿದಾಯಕ. ಮೆಟ್ರೋ ಬಸ್ ನಿಲ್ದಾಣಗಳಲ್ಲಿ ಅವರ ಧ್ವನಿ ಆನಂದದಾಯಕ. ಅಪರ್ಣ ಅವರು ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಸತತ 2 ವರ್ಷಗಳು ಅವರು ಹೋರಾಟದ ಬದುಕನ್ನು ಬದುಕಿದರು. ಕತೆ ಕಾದಂಬರಿಗಳ ಸಾಲುಗಳನ್ನು ಕಂಠಪಾಠ ಮಾಡಿದಂತೆ ಒಪ್ಪಿಸುತ್ತಿದ್ದರು. ಸಾಹಿತ್ಯ, ಸಂಗೀತ, ರಂಗಭೂಮಿ, ಕಿರುತೆರೆ, ಸಿನಿಮಾ, ಹೀಗೆ ಬಹುವಿಧ ಆಸಕ್ತಿಗಳಿಂದ ಅಲಂಕೃತಳಾಗಿದ್ದಳು ಅಪರ್ಣ. ಅವರು ನಟಿಸಿದ ಚಿತ್ರಗಳು ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ, ಗ್ರೇ ಗೇಮ್ಸ್, ಹಾಗೆಯೇ ಇನ್ನೂ ಮತ್ತಷ್ಟು ಚಿತ್ರಗಳಲ್ಲಿಯೂ ಕೂಡ ಅವರು ಅಭಿನಯಿಸಿದ್ದಾರೆ. ಅಪರ್ಣ ಕೇವಲ ನಿರೂಪಕಿ ಅಷ್ಟೇ ಅಲ್ಲ, ನಟಿಯಾಗಿಯೂ ಗುರುತಿಸಿಕೊಂಡಿದ್ದರು. 1984ರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಮಸಣದ ಹೂವು ಸಿನಿಮಾದಿಂದ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು. ಅಪರ್ಣ ಅಚ್ಚ ಕನ್ನಡದ ಸ್ವಚ್ಛ ಪದಬಳಕೆಯ ನಿರೂಪಕಿ. ಅಪರ್ಣ ಅವರು ಬಿಟ್ಟು ಹೋದ ಕನ್ನಡತನದ ಸವಿನೆನಪುಗಳು ಎಂದೆಂದಿಗೂ ಜೀವಂತ ಎಂಬುದು ಸತ್ಯವಾದ ಮಾತು. ಅಪರ್ಣ TN ಸೀತಾರಾಮ್ ನಿರ್ದೇಶನದ ಧಾರಾವಾಹಿಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದಳು. ಅಂತಹ ಧಾರಾವಾಹಿಗಳು ಎಂದರೆ ಮೂಡಲ ಮನೆ ಮತ್ತು ಮುಕ್ತ ಧಾರಾವಾಹಿಗಳು. ಇನ್ನು ಅಪರ್ಣ ಅವರು ನಿರೂಪಣೆ ಮಾಡಿದಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಕಾಣಬಹುದು. 90ರ ದಶಕದಲ್ಲಿ ನಟನೆಯಿಂದ ನಿರೂಪಕಿಯಾಗಿ ವೃತ್ತಿಯನ್ನು ಆರಂಭಿಸಿದ್ದರು. ಚಂದನವಾಹಿನಿ ಸೇರಿದಂತೆ ಹಲವು TV ಕಾರ್ಯಕ್ರಮಗಳಿಗೂ ಕೂಡ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಪರ್ಣ ಅವರು. ಅಷ್ಟೇ ಅಲ್ಲ, ಸತತ 8 ಗಂಟೆಗಳ ಕಾಲ ನಿರಂತರವಾಗಿ ನಿರೂಪಣೆ ಮಾಡಿದ ಸಾಧಕಿ ಅಪರ್ಣ. ಇನ್ನು ರೇಡಿಯೋ ಜಾಕಿಯಾಗಿ, ಮಜಾ ಟಾಕೀಸ್ ಕಾಮಿಡಿಯನ್ ಆಗಿ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೂಡಲ ಮನೆ, ಮುಕ್ತ ಮೊದಲಾದಂತಹ ಹಲವು ಧಾರಾವಾಹಿಗಳಲ್ಲಿ ಅಪರ್ಣ ನಟಿಸಿದ್ದಾರೆ. ಆ ಧಾರಾವಾಹಿಗಳ ಮೂಲಕ ಮನೆ ಮಾತಾಗಿದ್ದಳು. ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ಅವರ ಜೀವನ ಚರಿತ್ರೆಯನ್ನು ಈ ಒಂದು ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ. ಬಸ್ ನಿಲ್ದಾಣಕ್ಕೆ ಹೋದರೆ, ಏರ್ಪೋರ್ಟ್ಗೆ ಹೋದರೆ, ಮೆಟ್ರೋ ನಿಲ್ದಾಣಕ್ಕೆ ಹೋದರೆ, ರೈಲ್ವೆ ನಿಲ್ದಾಣಕ್ಕೆ ಹೋದರೆ, ಎಲ್ಲಿ ಹೋದರೂ ಅವರ ಕನ್ನಡದ ಧ್ವನಿ ಇರುತ್ತಿತ್ತು, ಈಗಲೂ ಇದೆ. ಅವರು ಕನ್ನಡದ ಮೇಲೆ ಪ್ರೀತಿ ಬರುವ ಹಾಗೆ ಮಾಡುವವರು. ಇಂದು ನಮ್ಮನ್ನೆಲ್ಲ ಅಗಲಿರುವ ಅಪರ್ಣ ಅವರ ಜೀವನ ಪಯಣವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಇವರು ಹುಟ್ಟಿದ್ದು ಎಲ್ಲಿ, ತಂದೆ ಯಾರು, ತಂದೆ ಯಾವ ವೃತ್ತಿಯನ್ನು ಮಾಡುತ್ತಿದ್ದರು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು. ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ. ಅಪರ್ಣ ಅವರ ತಂದೆ KS ನಾರಾಯಣಸ್ವಾಮಿ. ಇವರು ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಪುರವಣಿ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಯಾವುದೇ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವಾಗ ಸಾಕಷ್ಟು ಕನ್ನಡದ ಕಾದಂಬರಿಗಳ ಕತೆ ಕವನಗಳ ಸಾಲುಗಳನ್ನು ಕಂಠಪಾಠ ಮಾಡಿದಂತೆ ಆಕೆ ಮಾತನಾಡುತ್ತಿದ್ದಳು. ಅಪರ್ಣ ಕನ್ನಡದ ಹೆಮ್ಮೆಯ ಮಗಳು ಎಂದರೂ ಕೂಡ ತಪ್ಪಾಗುವುದಿಲ್ಲ. ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ಅವರು ಮಜಾ ಟಾಕೀಸ್ನ ಖ್ಯಾತಿಯನ್ನು ಕೂಡ ಸಾಕಷ್ಟು ಪಡ್ಕೊಂಡಿದ್ಲು. ಇನ್ನು ಇವರ ಪತಿ ನಾಗರಾಜ್ ವಸ್ತಾರೆ. ಅಪರ್ಣ ಅವರು ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ. ಈಕೆ ಹುಟ್ಟಿದಂತಹ ಊರು ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿ. ತನ್ನ ಬದುಕೆಂಬ ಸಮಾರಂಭಕ್ಕೆ ಕೊನೆಯ ವಂದನಾರ್ಪಣೆಯನ್ನು ತಿಳಿಸಿದ್ದಾರೆ.
ಅಪರ್ಣ ಅವರು. ಶಾಲಾ ದಿನಗಳಲ್ಲಿಯೇ ವೇದಿಕೆ ಕಾರ್ಯಕ್ರಮಗಳನ್ನು ನಿಭಾಯಿಸ್ತಾ ಇದ್ರು ಅಪರ್ಣ. ನಿರೂಪಣೆಯ ಜವಾಬ್ದಾರಿ ಹೊತ್ತಿದ್ದರು ಅಂದಿನ ಒಂದು ಸಂದರ್ಭದಲ್ಲಿ ಕೂಡ. ಅಂದಿನ ಆ ರೂಢಿಯೇ ಅವರ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ತಂದೆಯ ನಿಧನದ ಬಳಿಕ ಬೆಂಗಳೂರಿನ ಮಲ್ಲೇಶ್ವರಮ್ಮಕ್ಕೆ ಬಂದು ನೆಲೆಸಿದ್ದರು ಅಪರ್ಣ ಅವರು. ಅವರು ಕನ್ನಡ ಮಾತನಾಡುವ ಶೈಲಿ, ಉಚ್ಚಾರಣೆಯ ವಿಧಾನ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಅವರ ಕನ್ನಡ ಭಾಷೆಯ ಉಚ್ಚಾರಣೆ ಹಾಗೂ ಧ್ವನಿಗೆ ಮಾರು ಹೋಗುತ್ತಿದ್ದರು. ಅಂತಹ ಅದ್ಭುತ ನಿರೂಪಕಿ ಅಪರ್ಣ ಅವರು. ತಂದೆಯ ನಿಧನದ ಬಳಿಕ ಬೆಂಗಳೂರಿನ ಮಲ್ಲೇಶ್ವರಮ್ಮಕ್ಕೆ ಬರ್ತಾರೆ. ಅಲ್ಲಿ ಬಂದು ಅವರು ನೆಲೆ ನಿಲ್ತಾರೆ. ಅದಾದ ಮೇಲೆ ನಾಗರಾಜ್ ವಸ್ತಾರೆ ಜೊತೆಗೆ ಅವರ ವಿವಾಹ ಕೂಡ ಆಗುತ್ತೆ. ಆದರೆ ಈ ಜೋಡಿಗೆ ಮಕ್ಕಳು ಆಗಲಿಲ್ಲ. ಸಾಹಿತ್ಯ, ಸಂಗೀತ, ರಂಗಭೂಮಿ, ಕಿರುತೆರೆ, ಸಿನಿಮಾ, ಹೀಗೆ ಬಹುಮುಖ ಪ್ರತಿಭೆಗಳನ್ನು ಆಕೆ ಹೊಂದಿದ್ದಳು. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಅವರ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ. ಅಪರ್ಣ ಅವರು ಆಕಾಶವಾಣಿಯಲ್ಲಿ ನಿರೂಪಣೆ ಮಾಡಿ ಎಲ್ಲರ ಗಮನವನ್ನು ಸೆಳೀತಾರೆ. 1993 2010 ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ ಅಪರ್ಣ ಟಿ ಎನ್ ಸೀತಾರಾಮ್ ಅವರ ಮಾಯಾಮೃಗ, ಮುಕ್ತ ಸೀರಿಯಲ್ಗಳಲ್ಲೂ ಕೂಡ ನಟಿಸುವಂತಹ ಅವಕಾಶವನ್ನು ಪಡ್ಕೊಳ್ತಾರೆ. ಆ ಒಂದು ಸೀರಿಯಲ್ ಮುಖಾಂತರ ಅವರು ಪ್ರತಿ ಮನೆಯ ಮನೆ ಮಾತಾಗ್ತಾಳೆ. ಅವರ ನಟನೆ, ಭಾಷೆಯ ಬಳಕೆ, ಉಚ್ಚಾರಣೆಯ ವಿಧಾನ ಎಲ್ಲರನ್ನೂ ಕೂಡ ಮೋಡಿ ಮಾಡಿತ್ತು. ಕನ್ನಡದ ಪ್ರಸಿದ್ಧ ನಿರೂಪಕಿ ಅಪರ್ಣ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಟನೆಯ ಜೊತೆಗೆ ನಿರೂಪಣೆ, ಆರೋಗ್ಯ ಕಾರ್ಯಕ್ರಮಗಳು, ನೇರ ಪ್ರಸಾರದ ಕಾರ್ಯಕ್ರಮಗಳು, ಸಂದರ್ಶನಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಅಪರ್ಣ ಅವರು. ತನ್ನ ಬದುಕೆಂಬ ಸಮಾರಂಭಕ್ಕೆ ಕೊನೆಯ ವಂದನಾರ್ಪಣೆ ಹೇಳಿರುವಂತಹ ಈ ಸಂದರ್ಭದಲ್ಲಿ ಅವರ ಜೀವನದ ಹಾದಿಯನ್ನು ನೆನಪಿಸಿಕೊಳ್ಳುವಂತಹ ಸಣ್ಣ ಪ್ರಯತ್ನ ನನ್ನ ಈ ಒಂದು ವಿಡಿಯೋ ಆಗಿತ್ತು. ಸ್ನೇಹಿತರೆ, ಕಡೆಯದಾಗಿ ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇದಾಗಿದೆ ಸ್ನೇಹಿತರೆ ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಶ್ರೀಮಂತ ಧ್ವನಿ ಅಪರ್ಣ ವಸ್ತಾರೆ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ. ಹಚ್ಚಗನ್ನಡದ ಸ್ವಚ್ಛ ಪದಬಳಕೆಯ ನಿರೂಪಕಿ ಅಪರ್ಣ ಅವರು ಬಿಟ್ಟು ಹೋದ ಕನ್ನಡತನದ ಸವಿ ನೆನಪುಗಳು ಎಂದೆಂದಿಗೂ ಜೀವಂತ ಎಂಬುದು ಸತ್ಯ ಎಂದು ಹೇಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.